ಸಮರ್ಥಂ ವ ಸಮರ್ಥಂ ವಾಕೃಶಂ ವಾಪ್ಯಂ ಕೃಶಂ ತಥಾ ರಕ್ಷವ ಸುತ ಮಾತಾ ನಾನ ಪೋಷ್ಟಾವಿಧಾನತಃ ನವರಾತ್ರಿಯ ಮೂರನೆಯ ದಿನ ಇಂದು ಆಚರಿಸಲ್ಪಡುವಂತಹ ದೇವಿ ದೇವಿ ನಾವು ದಿನಕ್ಕೊಬ್ಬೊಬ್ಬ ದೇವಿಯ ಒಂದೊಂದು ಸ್ವರೂಪವನ್ನು ನಾವು ಆರಾಧಿಸುವಂಥದ್ದು ಆಕೆಯನ್ನು ಭಕ್ತಿಯಿಂದ ಪೂಜಿಸುವಂಥದ್ದು ತನ್ಮೂಲಕ ಕೃತಾರ್ಥರಾಗುವಂಥದ್ದು ಅದು ಸಂಪ್ರದಾಯ ಅಂತೆ ಇಂದು ದೇವಿಯನ್ನು ನಾವು ಆರಾಧನೆಯನ್ನು ಮಾಡಬೇಕು ಹಾಗಾದರೆ ಚಂದ್ರಘಂಟಾ ದೇವಿ ಅಂದರೆ ಯಾರು ನವರಾತ್ರಿ ಅಂದು ಈ ದೇವಿಯ ಸ್ವರೂಪವು ಪರಮ ಶಾಂತಿದಾಯಕವಾದುದು ಬಹಳ ಆಕೆ ಶಾಂತಿ ಅಂತೇಳುವಂಥದ್ದು ಮನುಷ್ಯನಿಗೆ ಅತ್ಯಂತ ಅಗತ್ಯ ಹಾಗೆ ಈ ಶಾಂತಿ ಸ್ವರೂಪದ ದೇವಿಯನ್ನು ನಾವು ಇಂದು ಆರಾಧನೆಯನ್ನು ಮಾಡುವುದರಿಂದ ಸುಖ ಶಾಂತಿ ನೆಮ್ಮದಿಗೆ ತನ್ಮೂಲಕ ಆಕೆ ನಮಗೆ ಕಾರಣಳಾಗುತ್ತಾಳೆ ಹಾಗೆ ದೇವಿಯು ಆರಾಧನೆಯ ಮುಖ್ಯ ಉದ್ದೇಶ ಅಂದರೆ ಮಾತೃ ಪ್ರಕೃತಿಯ ಆರಾಧನೆ ಏನು ಮಾತೃ ಪ್ರಕೃತಿ ಆರಾಧನೆ ಅಂದರೆ ಒಬ್ಬ ತಾಯಿ ಒಂದು ಮಗುವನ್ನು ಪಡೆದು ಆಕೆಗೆ ವಿದ್ಯಾ ಬುದ್ಧಿ ಇತ್ಯಾದಿಗಳನ್ನು ನೀಡುವವರೆಗೂ ಕೂಡ ಆ ಮನುಷ್ಯನ ಅಥವಾ ವಿಚಾರಗಳಿಗೆ ಆಕೆ ಪೂರಕವಾದಂತಹ ವಾತಾವರಣವನ್ನು ನಿರ್ಮಿಸುವುದರಿಂದ ನಾವು ಆ ತಾಯಿಯನ್ನು ಆರಾಧನೆ ಮಾಡುವಂಥದ್ದು ಬಹಳ ವಿಶೇಷ ಜನನಿ ಮೊದಲ ಗುರುವೂ ಹೌದು ತಾಯಿಯೂ ಹೌದು ಹಾಗೆ ಆಕೆ ಪೂಜಿಸಲ್ಪಡುವವಳು ಹೌದು ಅಂತಹ ಪ್ರಕೃತಿ ಶಕ್ತಿಯನ್ನು ಇಂದು ನಾವು ಆರಾಧನೆಯನ್ನು ಮಾಡುವುದು ಬಹಳ ವಿಶೇಷವಾದಂತಹ ವಿಚಾರವಾಗುತ್ತದೆ ಹಾಗೆ ಮಗನು ಸಮರ್ಥನಾಗಲಿ ಅಸಮರ್ಥನಾಗಲಿ ಕೃಷನಾಗಲಿ ಸ್ಥೂಲನಾಗಲಿ ಮಾತೆಯಾದವಳು ಯಾವುದೇ ರೀತಿಯಾದಂಥ ತಾರತಮ್ಯವನ್ನು ತೋಡದೆ ಪ್ರೇಮದಿಂದ ವಾತ್ಸಲ್ಯದಿಂದ ಆಕೆ ರಕ್ಷಿಸುತ್ತಾಳೆ ಕಾಪಾಡುತ್ತಾಳೆ ಹಾಗೆ ತಾಯಿಯಂತೆ ಮಕ್ಕಳನ್ನು ಸಲಹುವವರು ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ ಯಾವ ಶಕ್ತಿಯೂ ಇಲ್ಲ ಆದ್ದರಿಂದ ಪ್ರೇಮ ಸ್ವರೂಪಿಣಿಯಾದಂಥ ಶಾಂತಿದಾತಳಾದಂತಹ ಈ ತಾಯಿಯನ್ನು ಇಂದು ನಾವು ಪೂಜಿಸುವಂಥದ್ದು ಬಹಳ ಮುಖ್ಯವಾಗುತ್ತದೆ ಶ್ರೀ ದುರ್ಗೆಯನ್ನು ಭಕ್ತರು ತಾಯಿಯೆಂದೇ ಭಾವಿಸಿದ್ದಾರೆ ಮಾರ್ಕಾಂಡೆಯ ಪುರಾಣದ ಸಪ್ತಶತಿಯು ಮಾರ್ಕಾಂಡೆಯ ಪುರಾಣದಲ್ಲಿ ಹೇಳಿರುವಂತೆ ಈ ಆರಾಧನೆಗೆ ಪೂರ್ಣ ಪ್ರಮಾಣದ ವೈದಿಕ ಸಾಕ್ಷಿಯಾಗಿದೆ ನವರಾತ್ರಿಯ ಆಚರಣೆ ಎಂದರೆ ಪ್ರಕೃತಿಯ ಆರಾಧನೆಯೂ ಹೌದು ಋತುವಿನ ಆರಂಭವೆಂದರೆ ಮಳೆಗಾಲದ ಅಂತ್ಯ ಪೈರು ಬೆಳೆದು ಜೀವನಾಧಾರವಾದಂಥ ಅನ್ನ ನಮ್ಮ ಈ ಮನೆಯೊಳಕ್ಕೆ ಬರುವಂತಹ ಶುಭ ಲಕ್ಷಣ ಸಮೃದ್ಧಿಯ ಸಂಕೇತ ಲಕ್ಷ್ಮಿ ಎಂದರೆ ಸಂಪತ್ತು ಎಲ್ರಿಗೂ ಗೊತ್ತುಂಟು ಲಕ್ಷ್ಮಿ ಅಂದರೆ ಸಂಪತ್ತು ಅಂತ ಆ ಸಂಪತ್ತನ್ನು ಬರಮಾಡಿಕೊಳ್ಳಿಕ್ಕೆ ಈ ದಿನ ಅತ್ಯಂತ ವಿಶೇಷವಾದಂತಹ ದಿನವಾಗಿರುತ್ತದೆ ಹಾಗೆಯೇ ಒಂಬತ್ತು ದಿನಗಳ ಉತ್ಸವ ಹತ್ತನೇ ದಿನದ ಸಮಾರೋಪ ಅವಭೃತ ದಶ ಅಂದರೆ ಆಹಾರ ಎಂದರೆ ದಸರಾ ಇದನ್ನು ನಾಡಿನೆಲ್ಲೆಡೆ ಸಬ್ ಹಬ್ಬವನ್ನಾಗಿ ಆಚರಿಸಲಾಗುತ್ತದೆ ರಾಜ ಮಹಾರಾಜರ ಕಾಲದಲ್ಲಿ ಇದು ಬಹಳ ವಿಜೃಂಭಣೆಯಿಂದ ಅದು ನೆರವೇರುತ್ತಿತ್ತು ನಡೆಯುತ್ತಿತ್ತು ಆಚರಿಸಲ್ಪಡುತ್ತಿತ್ತು ಆಚಾರ್ಯ ಶಂಕರರು ರಚಿಸಿದಂತಹ ಸೌಂದರ್ಯ ಲಹರಿಯ ಮೊದಲನೇ ಶ್ಲೋಕದಲ್ಲಿ ತಿಳಿಸಿರುವಂತೆ ಶಕ್ತಿಯಿಂದಲೇ ಶಿವನು ಶಕ್ತನಾದವನು ಅವಳ ಕಾರಣದಿಂದಲೇ ಕಾರ್ಯ ನಿರ್ವಹಿಸಿದನು ದಕ್ಷನಾದವನು ಜಗತ್ತನ್ನು ಸೃಷ್ಟಿಸಿ ಕಾಪಾಡಿ ಸಂಹರಿಸಿ ಎಲ್ಲ ಕಾರ್ಯಗಳನ್ನು ನಡೆಸುವನು ಹಾಗಾಗಿ ಈಕೆಯ ಒಲುಮೈಯನ್ನು ಪಡೆದು ಯಾರೇ ಆಗಲಿ ಸಾಧಿಸಲಾಗದಂತಹ ಕಾರ್ಯಗಳು ಯಾವುದೇ ಇಲ್ಲ ಹಾಗೆ ಈಕೆ ಪಾರ್ವತಿ ಎಂಬ ಅಂದರೆ ಪರಮೇಶ್ವರನು ಪಾರ್ವತಿ ಎಂಬ ಶಕ್ತಿಯ ಸಂಯೋಗ ಇಲ್ಲದೆ ಹೋಗಿದ್ದರೆ ಆತನು ಅಸಾಮಾನ್ಯವಾದಂತಹ ಕಾರ್ಯವನ್ನು ಸಾಧಿಸಲಾರ ಅಂತ ಹೇಳ್ತಾರೆ ಇದು ಶಂಕರಾಚಾರ್ಯರು ಮಹಾಜ್ಞಾನಿಗಳಾಗಿದ್ದಾರೆ ಅವರು ಹೇಳಿರುವಂತಹ ಮಾತು ಅಂತಿರುವಾಗ ಸಾಮಾನ್ಯರಾದಂತಹ ನಮ್ಮ ಪ್ರತಿಯೊಂದು ಕೆಲಸದ ಯಶಸ್ಸಿನ ಹಿಂದೆ ದುರ್ಗೆಯ ಅನುಗ್ರಹ ಇದ್ದೇ ಇದೆ ಯಾರೇ ಆಗಲಿ ಜೀವನದಲ್ಲಿ ಅವರೇನಾದರೂ ಸಾಧನೆಯನ್ನು ಮಾಡಿದ್ದಿದ್ರೆ ಏನಾದರೂ ಶ್ರೇಯಸ್ಸನ್ನು ಪಡೆದಿದ್ರೆ ಕೀರ್ತಿಯನ್ನು ಗಳಿಸಿದ್ರೆ ಅದೇ ಎಲ್ಲವೂ ಕೂಡ ದುರ್ಗಾದೇವಿಯ ಅನುಗ್ರಹ ಅಂತ ಹೇಳುವುದಕ್ಕೆ ಯಾವುದೇ ರೀತಿಯಾದಂಥ ಸಂಶಯವನ್ನು ಪಡಬೇಕಾಗಿಲ್ಲ ಅಂತಹ ಒಂದು ಕೃಪೆ ಅವರ ಮೇಲೆ ತೋರಿದ್ದರಿಂದ ಅವರು ಶ್ರೇಯಸ್ಸನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವಾಯಿತು ದುರ್ಗೆಯ ಅನುಗ್ರಹ ಬಿರುವಲ್ಲಿ ಏನು ಬೇಕಾದರೂ ನಾವು ಸಾಧನೆ ಮಾಡಬಹುದು ಹೀಗಿರುವಲ್ಲಿ ಆಕೆಯ ಮೇಲಿನ ಭಕ್ತಿಗಾಗಿ ಒಂಬತ್ತು ದಿನಗಳ ಕಾಲ ನಮ್ಮ ದೇಹ ಮನಸ್ಸು ಮತ್ತು ಲೌಕಿಕವಾದಂಥ ಕಾರ್ಯಗಳಿಗೆ ವಿಶ್ರಾಂತಿಯನ್ನು ಕೊಟ್ಟು ಹೊಸ ಚೈತನ್ಯದಿಂದ ಹೊಸ ಹೊಸ ಯೋಚನೆ ಯೋಜನೆಯಿಂದ ಒಂಬತ್ತು ದಿನಗಳ ಕಾಲ ತಾಯಿಯ ಗರ್ಭದಲ್ಲಿ ಸಮಯ ಕಳೆಯುವ ಹಾಗೆ ಭಕ್ತರು ಕೂಡ ಒಂಬತ್ತು ದಿನಗಳ ಕಾಲ ಧ್ಯಾನ ಮೌನ ಸತ್ಸಂಗ ಇತ್ಯಾದಿಗಳಿಂದ ಪೂಜೆ ಪುನಸ್ಕಾರಗಳ ಮೂಲಕ ನವರಾತ್ರಿಯನ್ನು ನಾವು ಆಚರಿಸಬೇಕು ಅಂದರೆ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು ನಮಗೆ ಆ ದೇವಿ ನಮ್ಮ ಎಲ್ಲ ಶ್ರೇಯಸ್ಸಿಗೆ ಆಕೆ ಕಾರಣಗಳಾಗಿದ್ದಾಳೆ ಅವಳ ಅನುಗ್ರಹ ಅಂತ ಹೇಳುವಂಥದ್ದು ಇಲ್ಲದಿದ್ದರೆ ಖಂಡಿತವಾಗಿಯೂ ಮನುಷ್ಯ ಅಭಿವೃದ್ಧಿಯನ್ನು ಪಡ್ಕೊಳ್ಳಲಾರ ಆತ ಲೌಕಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಶ್ರೇಯಸ್ಸನ್ನು ಗಳಿಸಬೇಕಾದ್ರೆ ಆ ದುರ್ಗಾದೇವಿಯ ಅನುಗ್ರಹ ಅಂತ ಹೇಳುವಂಥದ್ದು ಬಹಳ ಮುಖ್ಯ ಹೀಗಿರುವಾಗ ಇಷ್ಟೆಲ್ಲ ನಮಗೆ ನೀಡಿದಂತಹ ದುರ್ಗಾ ದುರ್ಗಾದೇವಿಯನ್ನು ಈ ನವರಾತ್ರಿ ಎಂಬಂಥ ಪರ್ವ ಕಾಲದಲ್ಲಿ ನಾವು ಆಕೆಯ ಒಲುಮೆಯನ್ನು ಗಳಿಸುವುದಕ್ಕೋಸ್ಕರ ಆಕೆಯ ಪ್ರೀತಿಯನ್ನು ಪಡೆಯುವುದಕ್ಕೋಸ್ಕರ ನಾವು ನಮ್ಮ ಎಲ್ಲ ಲೌಕಿಕವಾದಂಥ ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಎಲ್ಲವನ್ನು ಬದಿಗಿರಿಸಿ ನಾವು ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ಸತ್ಸಂಗದಲ್ಲಿ ಆಕೆಯ ಪೂಜಾ ಕಾರ್ಯದಲ್ಲಿ ಸ್ತುತಿಯಲ್ಲಿ ನಾವು ತೊಡಗುವುದರಿಂದ ಬಹಳಷ್ಟು ಶ್ರೇಯಸ್ಸನ್ನು ಪಡ್ಕೊಳ್ಬೋದು ಅಂತ ಈ ಋಷಿಮುನಿಗಳು ನಮಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ ಹಾಗೆ ಪೂಜೆ ಪುನಸ್ಕಾರ ಮೂಲಕ ನವರಾತ್ರಿಯನ್ನು ನಾವು ಆಚರಿಸಬಹುದು ಎಂಬುದನ್ನು ಪ್ರಾಜ್ಞರು ನಮಗೆ ತಿಳಿಸ್ ತಿಳಿಸಿರುತ್ತಾರೆ ಮಹಿಷಾಸುರ ಚಂಡಮುಂಡ ರಕ್ತಬೀಜಾಸುರ ಧೂಮ್ರ ಲೋಚನೊಡನೆ ಯುದ್ಧ ಮಾಡಿ ವಿಜಯಗಳಿಸಿದಂತಹ ದಿನವನ್ನು ವಿಜಯದಶಮಿಯನ್ನಾಗಿ ಆಚರಿಸುವುದು ಒಂಬತ್ತು ದಿನಗಳ ಕಾಲ ರಾಕ್ಷಸರನ್ನು ಆಕೆ ಕೊಲ್ಲುವಂಥದ್ದು ಆ ಹತ್ತನೆಯ ದಿನ ಅಂತ ಹೇಳುವಂಥದ್ದು ವಿಜಯೋತ್ಸವ ನಾವು ಯಾವುದೇ ಒಂದು ಕಾರ್ಯ ಮಾಡಿದಾಗ ಅದರಲ್ಲಿ ನಾವು ಜಯಗಳಿಸಿದಾಗ ನಾವು ಸಂಭ್ರಮವನ್ನು ಆಚರಿಸ್ತೇವೆ ಹಾಗೆ ಇಲ್ಲಿ ದೇವಿಯು ವಿಜಯೋತ್ಸವವನ್ನು ಆಚರಿಸಿದ್ದಲ್ಲ ದೇವಿಯ ಭಕ್ತರಾದಂಥ ದೇವತೆಗಳು ಮನುಷ್ಯರು ಋಷಿ ಮುನಿಗಳು ನಮ್ಮನ್ನೆಲ್ಲ ರಕ್ಷಿಸದಂಥ ಈಕೆ ಲೋಕ ಕಂಟಕವನ್ನು ಕಳಕೊಂಡಂಥ ಈ ಸಂದರ್ಭದಲ್ಲಿ ಆ ವಿಜಯೋತ್ಸವವನ್ನು ಆಚರಿಸುವುದೇ ಅಲ್ಲಿ ವಿಜಯದಶಮಿಯ ಒಂದು ಆಚರಣೆಯೂ ಕೂಡ ಆಗಿರುತ್ತದೆ ನಾವು ಕೂಡ ನಮ್ಮಲ್ಲಿರುವಂಥ ರಾಗದ್ವೇಷಾದಿಗಳಿಂದ ಮುಕ್ತರಾಗಿ ಅದರಿಂದ ವಿಜಯದಶ ಸಾಧಿಸಬೇಕಾದ್ದು ಬಹಳ ಮುಖ್ಯ ಹಾಗಾದರೆ ಅಂದು ಏನೋ ದೇವಿಯು ರಕ್ಷಸರನ್ನೆಲ್ಲ ಕೊಲ್ಲು ನಮಗೆ ಒಳಿತನ್ನು ಉಂಟು ಮಾಡಿದರು ಆದರೆ ಈ ದುಷ್ಟತನ ಅಂತ ಹೇಳುವಂಥದ್ದು ಅದು ನಿರಂತರವೇ ಯಾಕಂದರೆ ಒಂದು ನಾಣ್ಯದ ಮುಖ ಇದ್ದ ಹಾಗೆ ಅಲ್ಲಿ ಹಾಗಾಗಿ ನಮ್ಮಲ್ಲಿ ಈಗ ಏನು ದುಷ್ಟತನ ಇದ್ದೆ ನಮ್ಮ ಸುತ್ತಮುತ್ತ ಯಾರು ದುಷ್ಟರಿದ್ದಾರೆ ಅದರಿಂದ ವಿಜಯವನ್ನು ಪಡ್ಕೊಳ್ಳಲಿಕ್ಕೆ ಈ ದೇವಿಯನ್ನು ಸ್ತುತಿಸಿ ಪೂಜಿಸಿ ನಾವು ಕೂಡ ಆ ದುಷ್ಟರನ್ನು ಹೊರಗೆ ಹಾಕುವಂಥದ್ದು ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾದಂತಹ ವಿಚಾರವಾಗಿರುತ್ತದೆ ಜಗಜ್ಜನನಿಯ ದುರ್ಗೆಯ ಮೂರನೆಯ ಶಕ್ತಿಯ ಹೆಸರು ಚಂದ್ರಘಂಟ ಎಂಬುದಾಗಿ ಈಕೆಯು ನವರಾತ್ರಿಯ ಮೂರನೇ ದಿನ ಆರಾಧನೆ ಮಾಡಲಾಗುತ್ತದೆ ಇವಳ ಈ ಸ್ವರೂಪವು ಪರಮಶಾಂತಿದಾಯಕ ಇವಳ ತಲೆಯ ಮೇಲ್ಭಾಗದಲ್ಲಿ ಗಂಟೆಯ ಆಕಾರದಲ್ಲಿ ಅರ್ಧ ಚಂದ್ರನಿರುವುದರಿಂದ ಈಕೆಗೆ ಚಂದ್ರಘಂಟಾದೇವಿ ಎಂಬುದಾಗಿ ಅಲ್ಲಿ ಹೆಸರು ಬಂತು ಜನರು ಕರೆಯಲ್ಪಟ್ಟರು ಈಕೆಯ ಚಂಡ ಧ್ವನಿಯಿಂದ ಭಯಂಕರವಾದಂಥ ಧ್ವನಿಯಿಂದ ಭಕ್ತಾದಿಗಳ ಪ್ರೇತ ಬಾಧೆಗಳು ದೂರವಾಗುತ್ತದೆ ಅದಕ್ಕೋಸ್ಕರವೇ ನೋಡಿ ದೇವಸ್ಥಾನಗಳಲ್ಲಿ ಘಂಟೆಯನ್ನು ನಾವು ಕಟ್ಟುವಂಥದ್ದು ಹಾಗಾದರೆ ಯಾಕೆ ದೇವಸ್ಥಾನದಲ್ಲಿ ಗಂಟಾನಾದ ಮಾಡುವಂಥದ್ದು ಅಂದರೆ ಆ ಘಂಟಾನಾದ ಅಂತ ಹೇಳುವಂಥದ್ದು ಆ ಪರಿಸರದಲ್ಲಿ ಎಲ್ಲಿಯವರೆಗೆ ಕೇಳಲ್ಪಡುತ್ತದೆ ಅಲ್ಲಿಯವರೆಗೆ ಯಾವುದೇ ರೀತಿಯಾದಂಥ ದುಷ್ಟಶಕ್ತಿಗಳು ಅಲ್ಲಿ ಪ್ರವೇಶ ಮಾಡುವುದಿಲ್ಲ ಅದಕ್ಕೋಸ್ಕರ ಗಂಟೆಯನ್ನು ದೇವಸ್ಥಾನದಲ್ಲಿ ಕಟ್ಟಿಕೊಡುತ್ತದೆ ಹಾಗೆ ಈ ಚಂದ್ರಘಂಟಾದೇವಿಯ ಈ ಭಯಂಕರವಾದಂಥ ಗರ್ಜನೆಯಿಂದ ಈ ತಾರನಾದಂತಹ ಎಲ್ಲ ದುಷ್ಟಶಕ್ತಿಗಳು ಕೂಡ ಅಲ್ಲಿ ನಾಶವಾಗುತ್ತದೆ ಈಕೆಯ ಘಂಟಾಧ್ವನಿ ಮಾತ್ರದಿಂದ ನಮ್ಮ ಕಾಮ ಕ್ರೋಧಾದಿ ಅರಿಷಡ್ವರ್ಗಾದಿಗಳು ನಾಶವಾಗುತ್ತದೆ ಶುಕ್ರಗ್ರಹದ ಅಭಿಮಾನಿ ದೇವತೆಯು ಈ ದೇವಿಯೇ ಆಗಿದ್ದಾಳೆ ಒಂದೊಂದು ಗ್ರಹಕ್ಕೂ ಕೂಡ ಒಂದೊಂದು ಅಭಿಮಾನಿ ದೇವತೆಗಳು ಅಂತಿದ್ದಾರೆ ನಾವು ಬುಧ ಗ್ರಹ ಅಂತಿದ್ದರೆ ವಿಷ್ಣುವನ್ನು ಆ ಬುಧಗ್ರಹದ ಅಧಿದೇವತೆ ಅಂತ ಹಾಗಾಗಿ ಬುಧವಾರ ದಿವಸ ವಿಷ್ಣುವನ್ನು ಆರಾಧನೆ ಮಾಡುವಂಥದ್ದು ಶುಕ್ರವಾರ ನಾವು ದೇವಿಯನ್ನು ನಾವು ಪೂಜಿಸಬೇಕು ದೇವಿ ದೇವಸ್ಥಾನಗಳಿಗೆ ಹೋಗಬೇಕು ಅಂತ ಹಾಗಾಗಿ ಶುಕ್ರವಾರ ಹೇಳುವಂಥದ್ದು ಶುಕ್ರನ ಅಧಿಪತಿಯ ದೇವತೆ ಹಾಗಾಗಿ ಈ ಶುಕ್ರ ಗ್ರಹದ ಅಧಿದೇವತೆಯೂ ಕೂಡ ಈಕೆ ಆಗಿದ್ದಾಳೆ ಈ ದೇವಿಯನ್ನು ಮಣಿಪುರ ಚಕ್ರದಲ್ಲಿ ಆಹ್ವಾನಿಸಿ ಧ್ಯಾನ ಮಾಡಬೇಕು ಇದರಿಂದ ನಮ್ಮೊಳಗಿನ ಚೈತನ್ಯ ಪ್ರತಿನಿಧಿಸುತ್ತದೆ ನಮ್ಮಲ್ಲಿರುವಂಥ ಚೈತನ್ಯ ಅಂತ ಹೇಳುವಂಥದ್ದು ಹೊರಗೆ ಬರಬೇಕಾದರೆ ಈ ರೀತಿಯಾಗಿ ನಾವು ಆರಾಧನೆಯನ್ನು ಮಾಡಬೇಕು ಇದರ ಬೀಜಾಕ್ಷರ ಮಂತ್ರ ರಂ ಎಂಬುದಾಗಿರುತ್ತದೆ ಇದು ಹತ್ತು ದಳಗಳನ್ನು ಹೊಂದಿರುತ್ತದೆ ಈಕೆ ದುಷ್ಟರನ್ನು ದಮನ ಮಾಡುವುದಕ್ಕಾಗಿ ಸದಾ ನಿರತಳಾಗಿದ್ದಾಳೆ ಈಕೆಗೆ ದುಷ್ಟರನ್ನು ನಿರಂ ಸಂಹರಿಸುವುದು ಇದೆ ಮುಖ್ಯವಾದಂತಹ ಕಾರ್ಯವೂ ಆಗಿರುತ್ತದೆ ಇವಳ ಶರೀರದ ಬಣ್ಣವು ಚಿನ್ನದಂತೆ ಹೊಳೆಯುತ್ತದೆ ಹಾಗೂ ಈಕೆಯು ಸ್ವರದಲ್ಲಿ ದಿವ್ಯವಾದಂತಹ ಮಾಧುರ್ಯವೂ ಕೂಡ ಇರುತ್ತದೆ ಹಾಗಿರುವಾಗ ಇವಳಿಗೆ ಹತ್ತು ಕೈಗಳಿದ್ದು ಹತ್ತು ಕೈಗಳಲ್ಲಿ ಖಡ್ಗ ಇತ್ಯಾದಿ ಶಸ್ತ್ರಾಸ್ತ್ರಗಳನ್ನು ಆಯ್ಕೆ ಧರಿಸಿರುತ್ತಾಳೆ ಇವಳ ವಾಹನ ಸಿಂಹವಾಗಿರುತ್ತದೆ ಇವಳ ಉಪಾಸಕನು ಸಿಂಹದಂತೆ ಪರಾಕ್ರಮಿ ಮತ್ತು ನಿರ್ಭಯನಾಗುತ್ತಾನೆ ಯಾರು ಈಕೆಯನ್ನು ಆರಾಧಿಸುತ್ತಾನೋ ಅವನಿಗೆ ಭಯ ಅಂತ ಹೇಳುವಂಥದ್ದೇ ಇಲ್ಲ ಆ ಮನುಷ್ಯನಿಗೆ ಭಯ ಅಂತ ಹೇಳುವಂಥದ್ದು ಇಲ್ಲದೆ ಇರಬೇಕಾದ್ರೆ ಮುಖ್ಯವಾಗಿ ಈ ದೇವಿಯ ಆರಾಧನೆ ಮಾಡಬೇಕು ದೇವಿಯ ಅನುಗ್ರಹವನ್ನು ಪಡ್ಕೊಳ್ಬೇಕು ಮಾತ್ರವಲ್ಲದೆ ಆತ ನಿಷ್ಕಲ್ಮಶ ವ್ಯಕ್ತಿಯಾಗಿದ್ದು ಶುದ್ಧ ಹಸ್ತನಾಗಿದ್ದು ಯಾವುದೇ ರೀತಿಯಾದಂತಹ ಆತ ಮೋಸ ವಂಚನೆ ಇತ್ಯಾದಿಗಳನ್ನು ಮಾಡದೇ ಇದ್ದಾಗ ಆತ ಖಂಡಿತವಾಗಿಯೂ ನಿರ್ಭಯನಾಗಿರುತ್ತಾನೆ ಸಾಹಸನಾಗಿರ್ತಾನೆ ಯಾವುದೇ ರೀತಿಯಾದಕ್ಕೆ ಆತ ಭಯ ಭಯಪಡಬೇಕು ಅಂತೇಳುವಂಥದ್ದು ಕೂಡ ಇಲ್ಲ ಇವಳ ಧ್ಯಾನ ಮಾಡುತ್ತಲೇ ಶರಣಾಗತನ ರಕ್ಷಣೆಗಾಗಿ ಈ ಗಂಟೆಯ ಧ್ವನಿ ಮೊಳಗುತ್ತದೆ ನೋಡಿ ಇವಳನ್ನು ಧ್ಯಾನ ಮಾಡುತ್ತಿರುವಾಗಲೇ ಆ ಶರಣಾಗತನಾದವನು ಯಾರು ಆತ ಆಕೆಗೆ ಶರಣನಾಗುತ್ತಾನೋ ಆತನನ್ನು ರಕ್ಷಿಸುವುದಕ್ಕಾಗಿ ಈಕೆಯ ಗಂಟೆ ಅಂತ ಹೇಳುವಂಥದ್ದು ಅಲ್ಲಿ ಮೊಳಗುತ್ತದೆ ಆರಾಧಕನ ಮುಖದಲ್ಲಿ ಕಣ್ಣುಗಳಲ್ಲಿ ಇಡೀ ಶರೀರದಲ್ಲಿ ಕಾಂತಿ ಸಾತ್ವಿಕ ಗುಣದ ಕಳೆಯು ವೃದ್ಧಿಯಾಗುತ್ತದೆ ನೋಡಿ ಒಬ್ಬ ಮನುಷ್ಯನನ್ನು ನೋಡುವಾಗ ನಮಗೆ ಆತ ಈತನ ಈ ಇಂತಹ ಗುಣಗಳು ಆತನಲ್ಲಿ ಇರಬಹುದು ಅಂತ ಕೆಲವರನ್ನು ನೋಡುವಾಗ ಈತ ಜನ ಸರಿ ಇಲ್ಲ ಸ್ವಲ್ಪ ಮೋಸಮಗಾರನ ಹಾಗೆ ಕಾಣ್ತಾನಂತ ಕೆಲವರ ಮುಖದಲ್ಲಿ ಬಹಳ ಸಾತ್ವಿಕವಾದಂತಹ ಕಳೆಗಳಿದೆ ಸಂಭಾವಿತನ ಅಂತೇಳುವಂಥ ಶುದ್ಧ ಹಸ್ತದ ಅಲ್ಲಿ ಇರ್ತದೆ ಲಕ್ಷಣವಾಗಿ ಕಾಳ್ತಾನೆ ಅಂದರೆ ಕಾರಣಗೇನೆಂದರೆ ಅವನು ಜೀವನದಲ್ಲಿ ಅಡವಳಿಸಿಕೊಂಡಿರುವ ತತ್ವ ಮತ್ತು ಎಷ್ಟು ಆತ ದೇವತೆಗಳನ್ನು ಆರಾಧನೆ ಮಾಡ್ತಾನೆ ದೇವತೆಗಳಿಗೆ ಶರಣಾಗುತ್ತಾನೆ ಆತ ದಿನ ದೇವತೆಗಳನ್ನು ಸ್ಮರಿಸುತ್ತಿದ್ದರೆ ಆತನಲ್ಲಿ ಒಂದು ವಿಶೇಷವಾದಂತಹ ಶಕ್ತಿ ಅಂತ ಹೇಳುವಂಥದ್ದು ಅಲ್ಲಿ ಹೊರಹೊಮ್ಮುತ್ತದೆ ಅದನ್ನೇ ಇಲ್ಲಿ ಹೇಳಿರುವಂಥದ್ದು ಹಾಗೆ ಮುಖ್ಯವಾಗಿ ಭಕ್ತರು ಉಪಾಸಕರು ಎಲ್ಲ ಜನರು ಅವರನ್ನು ನೋಡಿ ಶಾಂತಿ ಮತ್ತು ಸುಖದಲ್ಲಿ ಅನುಭವಿಸ್ತಾರೆ ಅವನನ್ನು ನೋಡುವಾಗ ಇನ್ನೂ ಸ್ವಲ್ಪ ನೋಡುವ ಇವನಲ್ಲಿ ಏನೋ ಒಂದು ವಿಶೇಷವಾದಂಥ ಶಕ್ತಿ ಇದೆ ಈತ ಅಸಾಮಾನ್ಯನಾದಂಥ ವ್ಯಕ್ತಿ ಎಂಬುದು ಆತನ ಮುಖದಲ್ಲೇ ಅದು ಹೊರಹೊಮ್ಮುತ್ತದೆ ಕಾರಣ ಈ ದೇವಿಯನ್ನು ಆರಾಧನೆ ಮಾಡುವುದರಿಂದ ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಳಬಹುದು ಈ ದಿವ್ಯ ಕ್ರಿಯೆಯು ಸಾಧಾರಣವಾಗಿ ಕಣ್ಣುಗಳಿಗೆ ಗೋಚರಿಸುವುದಿಲ್ಲ ಸಾಮಾನ್ಯವಾಗಿ ತೋರ್ಪಡಿಕೆಗೆ ಸ್ವಲ್ಪ ಬಂದರೂ ಕೂಡ ಸ್ವತಃ ಅನುಭವ ಅಂತ ಹೇಳುವಂಥದ್ದು ನಮಗೆ ಎದುರಿಗೆ ಕಾಣುವುದಿಲ್ಲ ಆದರೆ ಅದು ಅನುಭವಕ್ಕೆ ಆತನಿಗೆ ಬರ್ತದೆ ಅವನು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಯಾವುದೇ ರೀತಿಯಾದಂಥ ಅಡ್ಡಿ ಆತಂಕಗಳು ಅವನಿಗೆ ಬರುವುದಿಲ್ಲ ಸುಲಲಿತವಾಗಿ ಆತನ ಕೆಲಸ ಕಾರ್ಯಗಳು ನಡೀತದೆ ವಿಘ್ನಗಳು ಅಂತೇಳುವಂಥದ್ದು ಬರುವುದಿಲ್ಲ ಅವನು ಮುಟ್ಟಿದ್ದೆಲ್ಲ ಚಿನ್ನ ಅಂತ ನಾವು ಹೇಳ್ತೇವೆ ಹಾಗಾದರೆ ಇದಕ್ಕೆ ಕಾರಣ ಅಂದರೆ ಈ ದೇವಿಯ ಅನುಗ್ರಹವು ಕಾಡು ಕಾ ಕಾರಣವಾಗುತ್ತದೆ ಪ್ರಪಂಚದ ಉತ್ಪತ್ತಿ ಸೃಷ್ಟಿ ಸ್ಥಿತಿ ಲಯಗಳಿಗೆ ಈ ದೇವಿಯೇ ಕಾರಣಳಾಗುತ್ತಾಳೆ ಶ್ರೀದೇವಿ ಆಕೆ ವಿಘ್ನೇಶ್ವರಿಯೂ ಹೌದು ಜಗದ್ದಾತ್ರೆಯೂ ಆಗಿರುತ್ತಾಳೆ ಎಲ್ಲ ಮಂತ್ರಗಳು ಅವಳೆ ತಂತ್ರಗಳು ಅವಳೆ ಅಕ್ಷರವೂ ಅವಳೆ ಸಕರ ಆಚಾರಗಳೂ ಕೂಡ ಅವಳೇ ಆಗಿದ್ದಾಳೆ ಆಕೆ ಎಲ್ಲ ಕಡೆ ಇಡೀ ಪ್ರಪಂಚದಾದ್ಯಂತ ಎಲ್ಲದರಲ್ಲೂ ಆಕೆ ವ್ಯಾಪ್ತಳಾಗಿದ್ದಾಳೆ ನಾವು ಹೇಳ್ತೇವೆ ಅಣ್ಣು ರೇಣು ತೃಣಕಾಷ್ಟದಲ್ಲೂ ಕೂಡ ಈಕೆಯ ಶಕ್ತಿ ಅಂತ ಹೇಳುವಂಥದ್ದು ಅಲ್ಲಿ ಇರುವಂತಹದ್ದು ಬುದ್ಧಿ ನಿದ್ರೆ ಹಸಿವು ಬಾಯಾರಿಕೆ ಈ ರೀತಿಯಾಗಿ ಹಾಗೆ ಮೈತ್ರಿ ಸ್ಮೃತಿ ದಯೆ ನೀತಿ ತುಷ್ಟಿ ಪುಷ್ಟಿ ಭ್ರಾಂತಿ ಕಾಂತಿ ಎಲ್ಲವೂ ಅವಳೆ ಸರ್ವ ಚೇತನಾಮಯಿ ಹಾಗೆ ಅಮ್ಮನಿಗೆ ಮಿಗಿಲಾದಂತಹ ದೇವರ್ಯಾರು ನಾವೊಂದು ರೀತಿ ಆಲೋಚನೆ ಮಾಡಿದರೆ ಈ ಪ್ರಪಂಚದಲ್ಲಿ ಅಮ್ಮನಿಗೆ ಮಿಗಿಲಾದಂತಹ ದೇವತೆಗಳು ಯಾರೂ ಇಲ್ಲ ಅವಳೇ ಚೇತನಾಮಯಿ ಆಕೆ ಅಂ ಆದ್ದರಿಂದ ಸುಸಂಸ್ಕೃತರಲ್ಲದಂತಹ ಜನರು ಮತಾಂಧರ ಕೈಯಲ್ಲಿ ಸಿಕ್ಕಿ ಭಯೋತ್ಪಾದಕರಾಗಿ ಲೋಕವನ್ನು ನಡಗಿಸಲು ಹೊರಟಿದ್ದಾರೆ ಇವಳ ನಿಜವಾದಂಥ ವಿಚಾರವನ್ನು ಅರ್ಥ ಮಾಡಿಕೊಳ್ಳದಿದ್ದವರು ಅವರನ್ನು ನಾವು ಸುಸಂಸ್ಕೃತರಲ್ಲದವರು ಅಂತ ಹಾಗಾದರೆ ಒಳ್ಳೆಯ ರೀತಿ ಜ್ಞಾನ ಇದ್ದವರನ್ನು ನಾವು ಅವರು ಜ್ಞಾನಿಗಳು ಅಂತ ಕೇಳ್ತೀವಿ ಆ ಜ್ಞಾನವೇ ಇಲ್ಲದಿದ್ದವರನ್ನು ಸುಸಂಸ್ಕೃತರಲ್ಲದವರು ಅಂತ ಹಾಗಾದರೆ ಅವರಲ್ಲಿರುವಂಥ ಜ್ಞಾನ ಏನು ಕೆಟ್ಟದ್ದೇ ಅವರ ಮನಸ್ಸಿನಲ್ಲಿ ಇರುವಂಥದ್ದು ಹಾಗೆ ಕೆಟ್ಟದ್ದನ್ನೇ ಬಯಸುವವರು ಲೋಕವನ್ನು ನಡಗಿಸ ಹೊರಟಿದ್ದಾರೆ ಅವರಿಗೇನೋ ಒಂದು ಶಕ್ತಿ ಇರ್ತದೆ ಆ ಶಕ್ತಿಗಿಂತಾಗಿ ನಾವು ಎಲ್ಲವನ್ನೂ ಸಾಧಿಸ್ತೇವೆ ಎಲ್ಲವೂ ನಾವೇ ಎಂಬಂಥ ಅಹಂಕಾರ ಅಂತ ಹೇಳುವಂಥದ್ದು ಬರ್ತದೆ ಇಡೀ ಲೋಕವನ್ನು ನಡಗಿಸಲಿಕ್ಕೆ ನಾವು ಸಮರ್ಥರು ಅಂತ ಅವರು ಅಜ್ಞಾನದಿಂದ ತಿಳ್ಕೊಂಡಿರ್ತಾರೆ ಹಾಗೆ ಹಿಂದೆ ಅಂತಹ ಭಯೋತ್ಪಾದಕರು ಇದ್ದರು ಯಾರಿದ್ರು ಅಂತಹ ಭಯೋತ್ಪಾದಕರು ಸಹಜವಾಗಿ ಮಹಿಷ ಶುಂಭ ನಿಶುಂಬ ಚಂಡ ಮುಂಡ ಧೂಮ್ರಾಕ್ಷ ಈ ರೀತಿಯಾದಂತಹ ನೂರಾರು ರಾಕ್ಷಸರಿರ್ತಾರೆ ಅವರಿಗೆ ನೂರಾರು ಸಾವಿರಾರು ಲಕ್ಷೋಪಲಕ್ಷ ಹಿಂಬಾಲಕರು ಇರ್ತಾರೆ ಯಾಕಂದರೆ ಅವರಲ್ಲಿ ಅಧಿಕಾರ ಹೇಳುವಂತ ಇರ್ತದೆ ಹಾಗಾಗಿ ಯಾರು ಅಧಿಕಾರದಲ್ಲಿ ಇರುತ್ತಾರೋ ಅವರ ಹಿಂದೆ ಸಹಜವಾಗಿ ಅನೇಕ ಜನರು ಹಿಂದೆ ಇರುವಂಥದ್ದು ನಾವು ಈಗಲೂ ಕಾಣ್ತೇವೆ ಹಿಂದೆಯೂ ಇಂತಹದ್ದು ಕಾಣ್ತೇವೆ ಆದರೆ ಅವರು ಒಳ್ಳೆಯವರಾಗಿದ್ದರೆ ಪ್ರಪಂಚಕ್ಕೆ ಒಳ್ಳೆಯದಾಗುತ್ತದೆ ಕೆಟ್ಟವರಾದರೆ ಪ್ರಪಂಚಕ್ಕೆ ಅಲ್ಲಿ ಕಷ್ಟ ನಷ್ಟಗಳು ದುಃಖಗಳು ಉಂಟಾಗುವಂಥದ್ದು ಹಾಗೆ ಅಂತಹ ಭಯೋತ್ಪಾದಕರು ಯಾವುದೇ ರೂಪದಿಂದ ಬರಲಿ ದಿ ಶ್ರೀದೇವಿ ಲಕ್ಷಿಸಲಿಲ್ಲ ಅವರನ್ನು ಯಾವುದೇ ರೀತಿಯಾದಂತಹ ಬೆದರಲಿಲ್ಲ ಹೀಗಿರುವಂತಹಾಗ ಲಕ್ಷೋಪಲಕ್ಷೆಯ ಸಂಪ ಸಂಖ್ಯೆಯಲ್ಲಿ ಭಯೋತ್ಪಾದಕರು ಅವರು ಯಾವುದೇ ರೀತಿಯಾದಂತಹ ಶಕ್ತಿಯನ್ನು ಸಂಚಯನ ಮಾಡಿಕೊಂಡು ಬರಲಿ ಶ್ರೀದೇವಿ ಅವರನ್ನು ಲಕ್ಷಿಸಲಿಲ್ಲ ಕರುಣಾಮಯಿ ಆದಂಥ ಆಕೆ ಅವರ ಮೇಲೆ ಕರುಣೆಯೂ ತೋರಲಿಲ್ಲ ಶಮಿಸಲಿಲ್ಲ ಮುಳ್ಳನ್ನು ಮುಳ್ಳಿನಿಂದ ತೆಗೆಯಬೇಕೆಂಬಂತಹ ಕಾರಣದಿಂದಲೇ ಅವರು ಯಾವ ರೂಪವನ್ನು ಧರಿಸುತ್ತಾರೋ ಅದಕ್ಕೆ ಪ್ರತಿರೂಪವಾಗಿ ಆಕೆಯೂ ಕೂಡ ರೂಪವನ್ನು ಧರಿಸಿ ರಕ್ತ ಬೀಜಾಸುರರು ಬಂದಾಗ ಆಕೆ ರಕ್ತೇಶ್ವರಿಯಾದಳು ಧೂಮ್ರಾಕ್ಷನನ್ನು ಕೋಪಾಗ್ನಿಯಿಂದಲೇ ಭಸ್ಮ ಮಾಡಿದಳು ಹಾಗೆ ಕಾಳು ಯನ್ನು ಕೊಲ್ಲೋದಕ್ಕೆ ಹಾಗೆ ಚಂಡಮಂಡರ ಉದಯದಕ್ಕೆ ಚಾಮುಂಡಿಯಾದಳು ದೇವಿಯ ಹೊರವಳೆ ಅನೇಕ ದುಷ್ಟರನ್ನು ಅಲ್ಲಿ ಸಂಹಾರ ಮಾಡಿದ್ದಾಳೆ ಹಾಗೆ ಹಲವಾರು ರೂಪಗಳನ್ನು ಧರಿಸಿದ್ದಾಳೆ ಆ ರೂಪವನ್ನೇ ನಾವು ನವರಾತ್ರಿಯ ನವ ದಿನಗಳಲ್ಲಿ ಆರಾಧಿಸಿ ಅವಳನ್ನು ನಾವು ಪ್ರಾರ್ಥಿಸುವಂಥದ್ದು ಕಾಣ್ತೇವೆ ಹಾಗಾಗಿ ದೇವಾನು ದೇವತೆಗಳ ಭಕ್ತಿಯಿಂದ ಅವಳನ್ನು ಬೇಡಿದಾಗ ಆಕೆ ಅಭಯವಿತ್ತು ದೈತ್ಯರನ್ನು ಸಂಹಾರಕ್ಕೆ ಮುಂದಾಗುತ್ತಾಳೆ ದುಷ್ಟ ರಾಕ್ಷಸರು ಯಾವುದೇ ರೂಪವನ್ನು ಧರಿಸಿ ಬಂದರೂ ಕೂಡ ಅವರನ್ನು ಕನ್ ಕೊಂದು ಲೋಕದಲ್ಲಿ ಶಾಂತಿ ನೆಲೆಸುವಂತೆ ಮಾಡಿದ್ದಾಳೆ ಪ್ರಕೃತಿಯೊಳಗಿನ ಪುರುಷನಾಗಿ ಪುರುಷನೊಳಗಿನ ಪ್ರಕೃತಿಯಾಗಿ ಆಕೆ ನಮ್ಮ ನಡುವೆ ಆಕೆ ಇದ್ದಾಳೆ ನಮ್ಮ ಅಹಂಕಾರವನ್ನು ನಾವು ಬದಿಗಿರಿಸಿ ಸರ್ವ ರೀತಿಯಿಂದ ಶರಣಾಗತರಾಗಿ ನಾವೆಲ್ಲರೂ ಕೂಡ ಒಮ್ಮತದಿಂದ ಒಮ್ಮನದಿಂದ ಆಕೆಯನ್ನು ಭಜಿಸಿದಲ್ಲಿ ನಮಗೆ ಆಕೆ ಕರಣ್ಯ ತೋರಿ ನಮ್ಮನ್ನು ಸದಾ ಸಲಹುತ್ತಾಳೆ ಈಗಲೂ ಕೂಡ ಅಷ್ಟೇ ನಾವು ಯಾವುದೋ ಭಯೋತ್ಪಾದಕರಿದ್ದಾರೆ ದುಷ್ಟರಿದ್ದಾರೆ ನಮಗೆ ಕಷ್ಟ ಆಗ್ತದೆ ಅಂತ ನಾವು ಚಿಂತೆ ಪಡಬೇಕು ಅಂತಿಲ್ಲ ಆಕೆ ಪಕ್ ಪ್ರಕೃತಿಯೊಳಗಿನ ಪುರುಷನಾಗಿ ಪುರುಷನೊಳಗಿನ ಪ್ರಕೃತಿಯಾಗಿ ಸದಾ ನಮ್ಮ ಜೊತೆಯಲ್ಲೇ ಇದ್ದಾಳೆ ನಮ್ಮಲ್ಲೇ ಇದ್ದಾಳೆ ಆದರೆ ಅದು ಅರಿತುಕೊಳ್ಳುವಂಥ ಜ್ಞಾನ ಬೇಕು ಆ ರೀತಿಯಾದಂಥ ಭಕ್ತಿ ಭಾವದಿಂದ ಆಕೆಯನ್ನು ಪ್ರಾರ್ಥಿಸಿದಾಗ ಹಾಗೆ ಆಕೆ ಈಗಲೂ ಕೂಡ ನಮ್ಮನ್ನು ಆಕೆ ಯಾವುದೇ ರೀತಿಯಾದಂತಹ ತೊಂದರೆಗೆ ನಾವು ಒಳಪಡದಂತೆ ನಮ್ಮನ್ನು ರಕ್ಷಿಸಿ ಆಕೆ ಕಾಪಾಡುತ್ತಾಳೆ ಹಾಗೆ ಈ ದೇವಿಯನ್ನು ಹೇಗೆ ನಾವು ಪೂಜಿಸಬಹುದು ಅಂದರೆ ಈ ದೇವಿಗೆ ಬೂದು ಬಣ್ಣದ ಸೀರೆ ಹಾಗೂ ಅದೇ ಬಣ್ಣದ ಕುಪ್ಪಸವನ್ನು ತೊಡಿಸಿ ಪೂದು ಬಣ್ಣದ ಹೂವು ಅಥವಾ ಕೇಸರಿ ಬಣ್ಣದ ಹೂವುಗಳಿಂದ ಅಲಂಕಾರವನ್ನು ನಾವು ಮಾಡಬಹುದು ಲಲಿತ ಸಹಸ್ರನಾಮವನ್ನು ಹೇಳಿಕೊಂಡು ಈಕೆಯನ್ನು ನಾವು ಆರಾಧಿಸಬೇಕು ಧೂಪ ದೀಪ ನೈವೇದ್ಯಾದಿಗಳಿಂದ ಪೂಜೆ ಮಾಡಬೇಕು ನೈವೇದ್ಯ ರೂಪವಾಗಿ ಅಕ್ಕಿ ಮತ್ತು ಕಡಲೆ ಬೇ ಬೇಳೆಯಿಂದ ಮಾಡಿದ ಯಾವುದೇ ರೀತಿಯಾದಂಥ ಭಕ್ಷ್ಯವನ್ನು ಪಾಯಸವನ್ನು ನಾವು ಮಾಡಿ ಈಕೆಗೆ ನೈವೇದ್ಯವನ್ನು ಮಾಡಿ ಅದನ್ನು ಪ್ರಸಾದ ರೂಪವಾಗಿ ನಾವು ತೆಗೆದುಕೊಳ್ಳಬಹುದು ಹಾಗೆ ಈ ಶ್ರೀದೇವಿಗೆ ಕೌಮಾರಿ ಅಲಂಕಾರವನ್ನು ಮಾಡಬೇಕು ಯಾ ದೇವಿ ಸರ್ವಭೂತೇಶು ನಿದ್ರಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಎಂಬುದಾಗಿ ಈಕೆಯನ್ನು ಪ್ರಾರ್ಥಿಸಿದಾಗ ಈಕೆ ಸರ್ವ ರೀತಿಯಿಂದಲೂ ಕೂಡ ನಮಗೆ ಅನುಗ್ರಹಕಾರಗಳಾಗಿದ್ದಾಳೆ ನಮ್ಮ ಕಷ್ಟವನ್ನು ಆಕೆ ತೊರೆಯುತ್ತಾಳೆ ಹಾಗೆ ಜನರಿಗೆ ಲೌಕಿಕ ಸುಖವೂ ಬೇಕು ಆಧ್ಯಾತ್ಮಿಕ ಸುಖವೂ ಬೇಕು ಶ್ರೀದೇ ಅದನ್ನು ಕೊಡುವಂಥದ್ದು ಶ್ರೀದೇವಿಯಿಂದ ಮಾತ್ರ ನಾವಂದರೆ ಇಹದಲ್ಲೂ ಪರದಲ್ಲೂ ನಮಗೆ ದೇವರು ಒಳ್ಳೆಯದನ್ನೇ ಮಾಡಬೇಕು ಅಂತ ಆದರೆ ಅದನ್ನು ಕರುಣಿಸುವವಳು ಯಾರು ಇದು ಶ್ರೀದೇವಿಯಿಂದ ಮಾತ್ರ ಸಾಧ್ಯ ಈ ನಿಟ್ಟಿನಲ್ಲಿ ಆಕೆಯನ್ನು ಸಾಕ್ಷಾತ್ಕಾರಗೊಳಿಸುವ ನಿಟ್ಟಿನಲ್ಲಿ ದಶ ಮಹಾವಿದ್ಯೆಗಳಿವೆ ಇವೆಲ್ಲ ಪ್ರಧಾನ ದೇವತೆಗಳತ್ತ ಸಾಧಕರನ್ನು ಕರೆದೊಯ್ಯುತ್ತದೆ ಇದರಲ್ಲಿ ಶುಭಕರಿ ವಿದ್ಯೆಯೇ ವಿದ್ಯೆಯೇ ಶ್ರೀವಿದ್ಯೆಯಾಗಿರುತ್ತದೆ ಪರಬ್ರಹ್ಮ ಚಲನೆಯ ಕಂಪನವೇ ವಿಶ್ವ ಸೃಷ್ಟಿಗೆ ಕಾರಣ ಇದರಿಂದ ವಿಶ್ವವನ್ನು ಸೃಷ್ಟಿಸಲಿಕ್ಕಾಗ್ತದೆ ಈ ಅತೀಂದ್ರಿಯನಾದಂತಹ ಮುಂದೆ ಮಹರ್ಷಿಗಳ ಅಂತರ್ಜ್ಞಾನಕ್ಕೆ ಲಭ್ಯವಾಯಿತು ಅವೇ ಸಾಕ್ಷಾತ್ ಪರಮ ಚೈತನ್ಯದಿಂದ ದೊರಕಿದ ಮಂತ್ರಗಳಾದವು ಪರಮ ಚೈತನ್ಯದಿಂದ ದೊರಕಿದ ಜ್ಞಾನ ಚಕ್ಷುವಿನಿಂದ ಪಡೆದ ಮಂತ್ರವನ್ನು ಋಷಿಗಳು ತಮ್ಮ ಯೋಗ್ಯ ಶಿಷ್ಯಂದಿರಿಗೆ ಹೇಳಿಕೊಟ್ರು ನಾವೀಗ ಪ್ರವಚನವನ್ನು ಯಾವುದು ವಿಷಯವನ್ನು ಹೇಳ್ತೇವೆ ಇವೆಲ್ಲವೂ ಕೂಡ ನಮ್ಮ ಸ್ವಂತದ್ದು ಯಾವುದೂ ಅಲ್ಲ ಹಾಗಾದರೆ ಇವನ್ನೆಲ್ಲ ನಾವು ನಿಮ್ಮ ಮುಂದೆ ಹೇಗೆ ಇಡಲಿಕ್ಕೆ ಸಾಧ್ಯ ಅಂದರೆ ಹಿಂದೆ ಋಷಿ ಕೂಡ ಯೋಗ್ಯ ಶಿಕ್ಷರಿಗೆ ಕೊಟ್ಟರು ಅದನ್ನು ಗ್ರಂಥದ ರೂಪದಲ್ಲಿ ಕೊಟ್ಟರು ಅದನ್ನೇ ನಾವು ಮತ್ತೆ ಪುನಃ ಅದನ್ನು ಅಧ್ಯಯನ ಮಾಡಿ ನಾವು ಜನತೆಯ ಮುಂದಿಡುವಂಥದ್ದು ಅದೇ ರೀತಿ ಶಿಷ್ಯಂದರಿಗೆ ಅವರು ಹೇಳಿಕೊಟ್ರು ಕಾಲದಿಂದ ಕಾಲಕ್ಕೆ ಸಾಧಕರಿಂದ ಸಾಧಕರಿಗೆ ಹರಿದು ಬಂದ ಈ ಮಹಾವಿದ್ಯೆಗೆ ಅದರ ಮೂಲ ಶಕ್ತಿಗೆ ಸಾಧಕರ ತಪಸ್ಸು ಸೇರಿ ಇದು ಮಹಾಸಾಗರವೆನಿಸಿದೆ ಇಂತಹ ಮಂತ್ರಗಳಲ್ಲಿ ಶ್ರೀವಿದ್ಯಾ ಮಂತ್ರ ಅಂತ ಅತ್ಯಂತ ಜ ಮೆಚ್ಚುಗೆಯನ್ನು ಪಡೆದಿದೆ ಅದು ವಿಶೇಷವಾಗಿ ಈ ನವರಾತ್ರಿ ಕಾಲದಲ್ಲಿ ಪಠಿಸುವುದರಿಂದ ನಮಗೆ ಇನ್ನೂ ಹೆಚ್ಚಿನ ಲಾಭ ಹೇಳುವಂಥದ್ದು ಆಗಲಿಕ್ಕೆ ಸಾಧ್ಯ ಉಂಟು ದೇವಿಯ ಕೃಪೆಯ ಹೊರತು ಈ ಮಂತ್ರವು ಲಭಿಸಲಾರದು ಯಾವುದಕ್ಕಾಗಲಿ ನಮಗೆ ಒಂದು ಒಳ್ಳೆಯ ಆಲೋಚನೆ ಬರಬೇಕಾದರೂ ಆ ದೇವರ ಅನುಗ್ರಹ ಅಂತ ಬೇಕು ನಾವು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅಂತ ಬರಬೇಕಾದರೂ ಅದು ಆ ದೇವಿಯ ಅನುಗ್ರಹ ಅಂತ ಬೇಕು ಹಾಗೆ ದೃಢಚಿತ್ತದಿಂದ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಸಾಧಿಸಿದರೆ ಮಂತ್ರ ಫಲ ದೊರಕದಿರೋದು ಯಾರೇ ಆಗಲಿ ಅಷ್ಟೊಂದು ಭಕ್ತಿ ಅಂತ ಹೇಳುವಂಥದ್ದು ಬಹಳ ಮುಖ್ಯ ಸಪ್ತ ಕೋಟಿ ಮಹಾಮಂತ್ರಗಳಲ್ಲಿ ಶ್ರೀ ಸಲ್ ಲಲಿತಾ ತ್ರಿಪುರ ಸುಂದರಿ ಅನುಗ್ರಹ ಮಾರ್ಗವಾದಂಥ ಶ್ರೀ ವಿದ್ಯಾ ಮಂತ್ರವು ಪಂಚಾಕ್ಷರಿ ಮಂತ್ರವೆನಿಸಿದೆ ಪೂರ್ವಜನ್ಮದ ಸುಕೃತವಿರುವ ಪುಣ್ಯವಂತರಿಗೆ ಮಾತ್ರ ಶ್ರೀ ವಿದ್ಯಾ ಮಂತ್ರ ದೊರಕಿತು ಅನ್ಯರಿಗೆ ಇದು ದುರ್ಲಭ ಅಂತ ನಾವು ಹೇಳಬಹುದು ಹಾಗೆ ಆತ್ಮವನ್ನು ಆಯ್ದುಕೊಳ್ಳುವವನು ಆತ್ಮನಿಂದಲೇ ಮೊದಲು ಆಯ್ದುಕೊಟ್ಟ ಆಯ್ದುಕೊಳ್ಳಲ್ಪಟ್ಟಿರುತ್ತಾನೆ ಎಂಬ ಉಪನಿಷತ್ತು ವಾಕ್ಯ ಶ್ರೀ ವಿದ್ಯೆಗೂ ಕೂಡ ಅನ್ವಯವಾಗುತ್ತದೆ ಯಾವುದನ್ನು ತಿಳಿಯುವುದರಿಂದ ಎಲ್ಲವನ್ನೂ ಅರಿತುಕೊಳ್ಳಬಹುದು ಯಾವುದನ್ನು ಜ್ಞಾನವನ್ನು ವಿದ್ಯೆಯು ನೀಡುತ್ತದೆಯೋ ಇದೊಂದು ಪರಮ ರಹಸ್ಯವಾದಂತಹ ವಿದ್ಯೆಯಾಗಿರುತ್ತದೆ ಈ ರಹಸ್ಯವಾದರೂ ಶ್ರೀಮಾತೆಯಿಂದ ರಕ್ಷಿತವಾಗಿದೆ ಹಾಗೆಯೇ ಅದನ್ನು ರಕ್ಷಿಸಿಕೊಂಡಿರುತ್ತಾಳೆ ಸಾಧನೆಯ ಪ್ರತಿ ಹಂತದಲ್ಲೂ ಶ್ರೀ ವಿದ್ಯೆ ಸಾಧಕನ ಕೈ ಹಿಡಿದು ಮುನ್ನಡೆಸುತ್ತದೆ ವಿಶ್ವ ಚೈತನ್ಯದ ಮಹಾಶಿಖರದಲ್ಲಿರುವ ಮಹಾ ತಾಯಿ ಶ್ರೀಲಲಿತೆಯ ಸಾಧ್ಯ ಸಾಧ್ನಿತ್ಯ ಅಂತ ಹೇಳುವಂಥದ್ದು ಆಕೆಯ ಕೃಪೆ ಅಂತ ಹೇಳುವಂಥದ್ದು ಒಂದೇ ಪರಮ ಗುರಿಯಾಗಿರುತ್ತದೆ ಇದು ಅನನ್ಯ ಪರಿಪೂರ್ಣ ಮಂತ್ರ ಸ್ವತಃ ದೇವಿಯೇ ಆಗಿದೆ ಪಂಚಾಕ್ಷರಿ ಮಂತ್ರವು ನಿತ್ಯ ನಿಧಿ ಸಕಲ ಶಕ್ತಿ ಸಂಪನ್ನವಾಗಿದೆ ಅದು ಸಾಧಕನಿಗೆ ದೊರೆಯುತ್ತದೆ ಹಾಗಾಗಿ ನವರಾತ್ರಿಯ ಈ ಸಂದರ್ಭದಲ್ಲಿ ಯಾರಾದರೂ ಭಕ್ತಿಪೂರ್ವಕವಾಗಿ ಶ್ರೀದೇವಿಯನ್ನು ಒಲಿಸಿಕೊಳ್ಬೇಕಂತಾದರೆ ಈ ಮಂತ್ರವನ್ನು ಅಭ್ಯಾಸ ಮಾಡಿ ಯೋಗ್ಯ ಗುರುಗಳಿಂದ ಅದನ್ನು ನಾವು ಉಪದೇಶ ಪಡ್ಕೊಂಡ್ರೆ ಇದು ನಿತ್ಯವೂ ಪಠಿಸಲ್ಪಡುವಂಥ ದಿವ್ಯ ಮಂತ್ರವೂ ಆಗುತ್ತದೆ ಹಾಗಾಗಿ ಇಂದು ನಾವು ಅದು ಯಾವುದೂ ಸಾಧ್ಯ ಇಲ್ಲ ಯಾ ದೇವಿ ಸರ್ವಭೂತೇಶು ನಿದ್ರಾರೂಪೇಣ ಸಂಸ್ಥಿತ ನಮಸ್ತಸ್ಯೆ ನಮಸ್ತಸ್ಯೆ ನಮೋ ನಮಃ ಅಂತ ಹೇಳಿ ಆಕೆಯನ್ನು ಸ್ತುತಿಸುವುದರಿಂದ ಆಕೆ ನಮ್ಮ ಎಲ್ಲ ರೀತಿಯಾದಂಥ ಕಷ್ಟಗಳನ್ನು ಪರಿಹರಿಸಿ ನಮಗೆ ಯೋಗ್ಯವಾದಂಥ ಜ್ಞಾನವನ್ನು ನೀಡಿ ರಕ್ಷಿಸುತ್ತಾಳೆ ಎಂಬಂಥ ಮಾತಿನೊಂದಿಗೆ ಈ ಪ್ರವಚನವನ್ನು ಶ್ರೀದೇವಿಯ ಚರಣಾವಿಂದಗಳಿಗೆ ಅರ್ಪಿಸ್ತಾ ಇದ್ದೇನೆ ಓಂ ತಸ್